करावळि मत्तु मलेनाडु भागदल्लि मळे रीति ओंदु परिणाम आद्रे इन्नोंदु कडे उत्तर कर्नाटक अदु हेळि केळि बेळगावियल्लंतू बेळगावियल्लि मळे आग्तिल्ल आद्रे महाराष्ट्रदल्लि सुरिता इद्दंत महा मळेगे इल्लि अनाहुतगळु संभविसुत्ता इद्दवु आद्रे इदीग महाराष्ट्रदल्लू कूड वर्णार्भट तग्गिदे महाराष्ट्रद पश्चिम घट्टदल्लि निरंतरवागि मळे सुरिता इत्तु ईग कडिमे आग्ता इदे स्वल्प समाधान कोंच समाधान याकंद्रे महाराष्ट्र कोयना जलाशय फुल आगिबिट्रे आलमोस्ट आ नदी नीरेल्ल कृष्णा नदी के हरिबिड्तारे बेळगावी सप्त नदी कूड फुल आगतवे अनेक रीतिया प्रवाहद स्थिति निर्माणवागुत्ते इत्त गडी जिले बेळगावियल्लि मळेरायन विराम सिक्किदे मळे कडिमे आद हिन्नेलेयल्लि एळु नदी ओळहरिवु कूड कम्मी आगता इदे कृष्णा मलप्रभा घटप्रभा नदी ओळहरिवु कड़मे आता है महाराष्ट्र जलाशय शेकड़ा अरवु भर्तियागे अंते 60% मा बिड़ हिन्ले सेतु संचार के मुक्तवे चिकोड़िया कृष्णा नदी के गोविंद कारजोल भेटी को मा ते बलिक सचिव गोविंद कारजोल भेटी को बेळगावी उस्तुवारी सचिव मलयद हानिया बैठे महित पड़ते ಒಟ್ಟು 7 ನದಿಗಳು ಬರ್ತವೆ 7 ನದಿಗಳಿಗೆ 7 ಸೇತುವೆಗಳು 7 ಸೇತುವೆಗಳು ಮುಚ್ಚಿ ಹೋಗಿ ಅಂದ್ರೆ ಫುಲ್ ಮೇಲೆ ಹರಿತಾ ಇದ್ದಂತ ನೀರು ಖಾನಾಪುರ ಮೂಡಲಗಿ ಹುಕ್ಕೇರಿ ಗೋಕಾಕ್ನಲ್ಲೂ ಕೂಡ ತುಂಚ ನಿರಾಳದ ವಾತಾವರಣ ಇದೆ ನಿಪ್ಪಾಣಿ ಚಿಕ್ಕೋಡಿ ರಾಯಭಾಗದ 9 ಕೆಳಹಂತದ ಸೇತುವೆಗಳು ಜಲಾವೃತವಾಗಿದ್ದವೆ ಅಂದ್ರೆ ಬಹಳಷ್ಟು ಕೆಳಗಿರುತ್ತೆ ಅದು ಜುಲೈ 1 ರಿಂದ 17 ರವರೆಗೆ ವಾಡಿಕೆಯಂತೆ 102.9 ಮಿಲಿಮೀಟರ್ ಮಳೆ ಆಗಬೇಕಿತ್ತು ಆದ್ರೆ जुलाई तिंगळल्ले 205 मिलीमीटर मळेयागिदे वाडिकेगिंतलू शेकडा 99% हेच्चिन मळेयागिदे भारी मळेयिंद जिल्लेगे इवरिगे 775 मनेगळु हानियागिद्दवे 775 मनेगळ पैकि 3 मनेगळु संपूर्णवागि बिद्दोगिद्दवे कुसित कंडिदे 102 तीव्र हानियागिदे इन्नु 613 भागशः हानि 25 गुडिसलुगळिगू कूड हानियागिदे ನೋಡಿ ಮಳೆ ಬಂದಂತ ಅನಾಹುತ ಸಂಭವಿಸಿದಂತ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಅವರು ಕಾಣೆಯಾಗಿದ್ರು ಈಗ ಮಳೆ ಕಮ್ಮಿ ಆಗಿದೆ ಅನಾಹುತಗಳು ಕಮ್ಮಿ ಆಗ್ತಾ ಇದ್ದರೆ ಕಾರಜೋಳ ಅವರು ಪ್ರತ್ಯಕ್ಷ ಆಗಿದ್ದಾರೆ ಏನು ಅರ್ಥ ಗೋವಿಂದ ಕಾರಜೋಳ ಅವರು ತುಂಬಾ ದೂರ ಏನಲ್ಲ ಅಲ್ಲೇ ಪಕ್ಕದ ಮುದೋಳದಲ್ಲೇ ಇರ್ತಾರೆ ಬಾಗಲಕೋಟೆಗೂ ಬೆಳಗಾವಿಗೂ ಬಹಳ ದೊಡ್ಡ ಡಿಸ್ಟೆನ್ಸ್ ಏನಿಲ್ಲ ಉಸ್ತುವಾರಿ ಸಚಿವರು ಆ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡ ನಂತರ ಆಗ್ಲೋ ಈಗ್ಲೋ ಯಾವುದೋ ಒಂದು ಸಭೆ ಸಮಾರಂಭಕ್ಕೋ ಅಥವಾ ಧ್ವಜಾರೋಹಣಕ್ಕೋ ಹೋಗಿ ಸೀಮಿತ ಆಗುವಂತದ್ದು ನೋಡಿದ್ದೇವೆ ಗೋವಿಂದ ಕಾರಜೋಳ ಅವರು ಕೂಡ ಅಷ್ಟೇ ಈಗ ಅವರಿಗೆ ಒಂದು ರೀತಿ ಜ್ಞಾನೋದಯ ಆಗಿದೆ ಹೋಗಿ ವಿಸಿಟ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಕೆಲವಷ್ಟು ಕಡೆ ಹೋಗಿ ಮಳೆ ಹಾನಿಯಾಗಿದೆ ಅಂತ ಹೇಳಿ ವಿಸಿಟ್ ಮಾಡಿದ್ದಾರೆ ಈಗಲಾದರೂ ವಿಸಿಟ್ ಮಾಡ್ದರಲ್ಲಪ್ಪ ಅಂತ ಹೇಳಿ ಅಲ್ಲಿನ ಜನ ಸಮಾಧಾನ ಪಡಕಬೇಕು ಅಷ್ಟೇ ಬೇರೆ ಏನು ಇಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಡ್ತಾರೆ ಶ್ರೀಧರ್ ಗೋವಿಂದ ಕಾರಜೋಳಿ ಅವರಿಗೆ ಈಗ ನೆನಪಾಗಿರಬೇಕು ಮೋಸ್ಟ್ಲಿ ಬೆಳಗಾವಿ ಮಳೆ ನಿಂತು ಹೋಗಿದೆ ಈಗರ ಒಂದು ವಿಸಿಟ್ ಹಾಕಂಬರಣ ಒಂದು ಪಿಕ್ನಿಕ್ ಹೋಗಬರಣ ಅಂತ ಬಂದು ಹೋಗಿದ್ದಾರೆ ಬಂದು ಹೋದ ಮೇಲೆ ಏನಾದರೂ ಪರಿಣಾಮ ಆಯ್ತಾ ದಶರತ್ ಏನಂದ್ರೆ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಏನು ಧಾರಾಕಾರ ಮಳೆ ಸುರಿತಾ ಇತ್ತು ಅದರಿಂದ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳಾಗಿರಬಹುದು ಬೆಳಗಾವಿ ಜಿಲ್ಲೆಯ ನದಿ ಪಾತ್ರದಲ್ಲಿ ಒಂದು ಪ್ರವಾದ ಆತಂಕ ನಿರ್ಮಾಣ ಆಗಿತ್ತು ಆದ್ರೆ ಏನು ರಾಜ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಏನಂದ್ರೆ ಯಾರು ಕೂಡ ಇಂತ ಪ್ರವಾಹ ಪರಿಸ್ಥಿತಿಯನ್ನು ನಿರ್ವಹಿಸುವಲ್ಲಿ ಆಸಕ್ತಿ ತೋರಿಸ್ತಾ ಇರತಕ್ಕಂತ ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬಂದಿದೆ ಜೊತೆಗೆ ಸಾಕಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರದಲ್ಲೇ ಇರದೆ ಕೇವಲ ವಿಡಿಯೋ ಹೇಳಿಕೆಗಳನ್ನು ಬಿಡುಗಡೆ ಮಾಡುವ ಮೂಲಕ ಮತ್ತು ಅಧಿಕಾರಿಗಳಿಗೆ ಅಧಿಕಾರಿಗಳೊಂದಿಗೆ ಫೋನ್ನಲ್ಲಿ ಸಂಪರ್ಕ ಸಾಧಿಸುವ ಮೂಲಕ ಒಂದು ಪ್ರವಾಹ ನಿರ್ವಹಣೆ ಮಾಡುವಂತ ಕೆಲಸವನ್ನು ಮಾಡುತ್ತಿದ್ದರು ಅದೇ ರೀತಿಯ ಕೆಲಸವನ್ನು ಗೋವಿಂದ ಕಾರಜೋಳ ಕೂಡ ಮಾಡಿದ್ರು ಅಂತ ಹೇಳಬಹುದು ಆದರೆ ನಿರಂತರವಾಗಿ ಕೇವಲ ಸಭೆಗಳಿಗೆ ಮಾತ್ರ ಗೋವಿಂದ ಕಾರಜೋಳ ಸೀಮಿತ ಆಗಿದ್ರು ಆದರೆ ಈಗ ಮಳೆ ನಿಂತ ಬಳಿಕ ಏನೋ ಮಳೆ ಏನು ತಗ್ಗಿದೆ ಮಹಾರಾಷ್ಟ್ರದಲ್ಲಿ ಮಳೆ ತಗ್ಗಿದೆ ಬೆಳಗಾವಿಯಲ್ಲಿ ಕೂಡ ಮಳೆ ತಗ್ಗಿದೆ ಮಳೆ ನಿಂತ ಬಳಿಕ ಈಗ ಗೋವಿಂದ ಕಾರಜೋಳ ಬೆಳಗಾವಿಗೆ ಬಂದಿರತಕ್ಕಂತದ್ದು ಬೆಳಗಾವಿಯಲ್ಲಿ ಏನು ಚಿಕ್ಕೋಡಿ ವಿಭಾಗದಲ್ಲಿ ಹೋಗಿ ಒಂದು ಪ್ರವಾಹ ಮತ್ತು ಮಳೆ ಕುರಿತು ಒಂದು ಅಧಿಕಾರಿಗಳು ಸಭೆ ನಡೆಸಿದ್ದಾರೆ ಜೊತೆಗೆ ಕೃಷ್ಣಾ ನದಿ ಪಾತ್ರಗಳಿಗೆ ಹೋಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು ಕೃಷ್ಣಾ ನದಿ ಒಳಹರಿವನ್ನು ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಏನು ದರಕರ ಮಳೆ ಆಗಿದೆ ಅಷ್ಟೊಂದು ಪ್ರಮಾಣದಲ್ಲಿ ಪ್ರವಾಹ ಪರಿಸ್ಥಿತಿ ಬೆಳಗಾವಿ ಜಿಲ್ಲೆಯಲ್ಲಿ ಉಂಟಾಗಿದ್ರು ಕೂಡ ಏನು ಸಾಕಷ್ಟು ಒಂದು ಅವಾಂತರಗಳು ಮಳೆಯಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂದ್ರೆ ಏನು 775 ಕ್ಕೂ ಅಧಿಕ ಮನೆಗಳು ಏನು ಹಾನಿಯಾಗಿದ್ದಾವೆ ಈ ರೀತಿಯ
ಸಮಸ್ಯೆಗಳಾದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ಇದ್ದುಕೊಂಡು ಮಳೆ ಪೀಡಿತ ಆಗುವಂತಹ ಪ್ರದೇಶಗಳಾದಂತ ಖಾನಾಪುರ ಆಗಿರ್ಬೋದು, ನಿಪ್ಪಾಣಿ ಆಗಿರ್ಬೋದು, ಚಿಕ್ಕೋಡಿ, ಗೋಕಾಕ್, ಮೂಡಲ್ಗಿ ಇಂತಹ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು. ಸ್ಥಳೀಯ ಜನರಿಗೆ ಒಂದು ಅಭಯವನ್ನು ನೀಡಬೇಕು. ಯಾವುದೇ ರೀತಿಯ ಪರಿಸ್ಥಿತಿ ಬಂದು ಜಿಲ್ಲಾಡಳಿತ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ ಅನ್ನೋ ಧೈರ್ಯ ತುಂಬಿ ಕೆಲಸ ಇರಬೇಕಾಗಿತ್ತು. ಆ ಕೆಲಸ ಎಲ್ಲೋ ಒಂದ್ ಎರಡು ವಾರಗಳ ಮಧ್ಯೆ ಅಂದ್ರೆ ಧಾರಾಕಾರ ಮಳೆ ಏನಿತ್ತು ಆ ಸಂದರ್ಭದಲ್ಲಿ ಸಚಿವರು ಎಲ್ಲಿ ಕೂಡ ಇರಲಿಲ್ಲ ಅಂತ ಹೇಳ್ಬೋದು. ಆದ್ರೆ ಈಗ ಸಚಿವರು ಬಂದು ಸಭೆ ನಡೆಸಿ ಈಗಾಗಲೇ ಒಂದು ಅಧಿಕಾರಿಗಳಿಗೆ ಪ್ರವಾಹ ಪೀಡಿತ ಪ್ರದೇಶ ಯಾವ ಸಂಭಾವಿತ ಏನ್ ಪ್ರದೇಶಗಳಿದಾವೆ ಅಂದ್ರೆ 240,000 ಕ್ಯೂಸೆಕ್ಸ್ ಬಂದಾದ್ಮೇಲೆ ಕೃಷ್ಣಾ ನದಿ ತೀರದಲ್ಲಿ ಬರ್ತಕ್ಕಂಥ ಗ್ರಾಮಗಳೇನಿದಾವೆ, ಜೊತೆಗೆ ಮಲಪ್ರಭಾ ಘಟಪ್ರಭಾ ನದಿ ಪಾತ್ರದಲ್ಲಿ ಎಲ್ಲೆಲ್ಲ ಪ್ರವಾಹಗಳು ಬರುವಂತಹ ಸಂಭಾವ್ಯ ಇರತಕ್ಕಂಥ ಗ್ರಾಮಗಳಿಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂತ ಸೂಚನೆ ನೀಡಿರ್ತಕ್ಕಂಥದ್ದು, ಜೊತೆಗೆ ಏನು ಏನು ಮಳೆ ಹಾನಿ ಆಗಿದೆ, ಮಳೆ ಹಾನಿ ಆದಂತಹ ಮನೆಗಳಿಗೆ ಆಗಿರ್ಬೋದು, ಬೆಳೆಗಳಿಗೆ ಆಗಿರ್ಬೋದು, ಅವುಗಳಿಗೆ ಒಂದು ಏನಂದ್ರೆ ಪರಿಹಾರ ನೀಡುವಂತ ಕೆಲಸವನ್ನು ಅಧಿಕಾರಿಗಳಿಗೆ ಮಾಡುವಂತೆ ಆಗಲಿ ಅಧಿಕಾರಿಗಳ ಸೂಚನೆ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಳೆ ನೀರು ಇಳಿದ ಬಳಿಕ ಏನು ಈ ಎಲ್ಲೆಲ್ಲಿ ಜಮೀನುಗಳಿಗೆ ನೀರು ನುಗ್ಗಿದೆ ಮತ್ತೆ ಆ ನೀರು ನುಗ್ಗಿದಂತಹ ಪ್ರದೇಶಗಳನ್ನ ಸಮೀಕ್ಷೆ ಮಾಡಿ ಅವರಿಗೆ ಒಂದು ಬೆಳೆ ಹಾನಿ ನೀಡುವಂತೆ ಕೂಡ ಈಗ ಸಚಿವರು ಒಂದು ಸೂಚನೆ ಕೂಡ ನೀಡಿರ್ತಕ್ಕಂಥದ್ದು. ಅಂದ್ರೆ ಒಟ್ಟಲ್ಲಿ ಹೇಳ್ಬೇಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ಜಿಲ್ಲೆಯವರಿಗೆ ನೀಡಿದ್ರೆ ಮಾತ್ರ ಇಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರೆ, ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಬಣ ರಾಜಕಾರಣ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಗೋವಿಂದ ಕಾರಜೋಳ ಬಾಗಲಕೋಟೆ ಜಿಲ್ಲೆಯವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ಅಧಿಕಾರಿಗಳ ಸಭೆ ಮತ್ತು ಕೆಲವೊಂದಿಷ್ಟು ಪ್ರದೇಶಗಳಿಗೆ ಮಾತ್ರ ಭೇಟಿ ನೀಡಿ ಭೇಟಿ ನೀಡಿರ್ತಕ್ಕಂಥದ್ದು ದಶರಥ್. ಎಸ್, ಥ್ಯಾಂಕ್ ಯು ಶ್ರೀಧರ್.